ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ವಿಡಿಯೋ ಪಾಠಕ್ಕೆ ಸ್ವಾಗತವನ್ನು ಬಯಸುತ್ತಾ ನಾನು MS ಕಡ್ಲೆವಾಡ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂಕಂಚಿ ತಾಲೂಕು ಸಿಂದಗಿ. ಇಂದು ಅಭ್ಯಾಸ 10.3 ಮುಖ್ಯ ಪ್ರಶ್ನೆ 3 ಎರಡನೇ ಲೆಕ್ಕವನ್ನು ಬಿಡಿಸೋಣ. ಏನು ಕೊಟ್ಟಿದ್ದಾನೆ ನೋಡ್ರಿ, 1/x + 4 − 1/x − 7 = 11/30. ಈ ಸಮೀಕರಣದ ಮೂಲಗಳನ್ನು ಕಂಡಿಡ್ರಿ ಅಂತ ಹೇಳ್ಯಾರ. ಇಲ್ಲಿ ಛೇದ ಎಕ್ಸ್ ಪ್ಲಸ್ 4 ಅದ, ಇಲ್ಲಿ ಛೇದ ಎಕ್ಸ್ ಮೈನಸ್ 7 ಅದ. ಇವುಗಳ ಲಸವನ್ನು ಕಂಡುಹಿಡಬಹುದು ನಾವು. ಎಕ್ಸ್ ಪ್ಲಸ್ 4 ಮತ್ತು ಎಕ್ಸ್ ಮೈನಸ್ 7 ಲಸ ಕಂಡುಹಿಡಬೇಕು. ಇಲ್ಲಿ ಎಕ್ಸ್ ಪ್ಲಸ್ 4 ಎಕ್ಸ್ ಮೈನಸ್ 7 ಲಸವನ್ನು ತೆಗೆಯೋಣ. ಅವಾಗ ಏನಾಗ್ತದೆ, ಎಕ್ಸ್ ಪ್ಲಸ್ 4 ಮತ್ತು ಎಕ್ಸ್ ಮೈನಸ್ 7 ಲಸ ಏನಾಗ್ತದೆ ಅಂದರೆ ಇವು ಎರಡುಗಳ ಗುಣಾಕಾರ ಆಗ್ತದೆ. ಎಕ್ಸ್ ಪ್ಲಸ್ 4 ಎಕ್ಸ್ ಮೈನಸ್ 7 ಇವೆರಡು ಗುಣಾಕಾರ ಆಗ್ತವೆ. ಇವಿದೆಯ ಲಸ ಹಳೆದಾಗ ಎಕ್ಸ್ ಪ್ಲಸ್ 4 ಎಕ್ಸ್ ಮೈನಸ್ 7 ಲಸವನ್ನು ತಳಗ ಇಡೋಣ. ಇಲ್ಲಿ ಇಟ್ಬಿಟ್ಟು ಎಕ್ಸ್ ಪ್ಲಸ್ 4 ಎಕ್ಸ್ ಮೈನಸ್ 7. ಇಲ್ಲಿ ನೋಡ್ರಿ, ಎಕ್ಸ್ ಪ್ಲಸ್ 4 ಛೇದದ, ಇದು ಒಂದೇದು ಎಕ್ಸ್ ಪ್ಲಸ್ 4. ನಮಗೆ ಎಕ್ಸ್ ಪ್ಲಸ್ 4 ಇಂಟು ಬ್ರಿಕೆಟ್ ಎಕ್ಸ್ ಮೈನಸ್ 7 ಬರಬೇಕಾಗಿಲ್ಲ ಸರ್. ಹಾಗಾದರೆ ಎಕ್ಸ್ ಪ್ಲಸ್ 4 ಎಷ್ಟಿಂದ ಗುಣಾಕಾರ ಮಾಡಬೇಕು, ಎಷ್ಟಿಂದ ಗುಣಾಕಾರ ಮಾಡೋದು, ಎಷ್ಟರಿಂದ, ಎಕ್ಸ್ ಮೈನಸ್ 7 ಗುಣಾಕಾರ ಮಾಡಬೇಕು. ಯಾಕಂದರೆ ಎಕ್ಸ್ ಪ್ಲಸ್ 4 ಎಕ್ಸ್ ಮೈನಸ್ 7 ಗುಣಾಕಾರ ಮಾಡಿದಾಗ ಅವಾಗ ನಮಗೆ ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಮೈನಸ್ 7 ಲಸ ಬರ್ತದೆ. ಅದಕ್ಕೋಸ್ಕರ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ನಾವು, ಎಕ್ಸ್ ಪ್ಲಸ್ 4 ಬಿಡೋದು, ಇಲ್ಲೇನದು ಛೇದ ಎಕ್ಸ್ ಮೈನಸ್, ಇದಕ್ಕೆ ಎಕ್ಸ್ ಮೈನಸ್ 7 ಇದು ಗುಣಿಸೋದು ಅಂತ ಈ ರೀತಿನೂ ಹೇಳ್ಬೋದು. ಆನಂತರ ಅದೇ ರೀತಿ ಇಲ್ಲಿ ಎಕ್ಸ್ ಮೈನಸ್ 7 ಬಿಡಬೇಕು, ಇಲ್ಲೇನದ ಎಕ್ಸ್ ಪ್ಲಸ್ 4, ಎಕ್ಸ್ ಪ್ಲಸ್ 4 ಎಕ್ಸ್ ಪ್ಲಸ್ 4 ಈ ರೀತಿ ಈ ಕಡೆ ಗುಣಾಕಾರ ಮಾಡಬೇಕು. =11/4 (30/8). ಅವಾಗ ಎಕ್ಸ್ ಮೈನಸ್ 7 ಒಂದು ಗುಣಾಕಾರ 1 × (x − 7) ಎಕ್ಸ್ ಮೈನಸ್ 7. ಇಲ್ಲಿ ಮೈನಸ್ ಚಿನ್ನ ಅದ, ಮೈನಸ್ ಚಿನ್ನ 1 × ಎಕ್ಸ್ ಪ್ಲಸ್ 4 ಬ್ರಿಕೆಟ್ ಹಾಕಿಡ್ಬೇಕು. ಎಕ್ಸ್ ಪ್ಲಸ್ 4 / ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಮೈನಸ್ 7 ಇದು ಲಸ =11/30. ಇಲ್ಲಿ ಎಕ್ಸ್ ಪ್ಲಸ್ 3 ಮತ್ತು ಎಕ್ಸ್ ಮೈನಸ್ 7 ಗುಣಾಕಾರ ಮಾಡಬೇಕು. ಗುಣಾಕಾರ ಎಕ್ಸ್ ಪ್ಲಸ್, ಇಲ್ಲಿ ಎಕ್ಸ್ ಪ್ಲಸ್ 4 ಎಕ್ಸ್ ಮೈನಸ್ ಮೈನಸ್ ಇದು ಮೈನಸ್ 7 ಗುಣಾಕಾರ ಯಾವ ರೀತಿ ಮಾಡೋದಂದ್ರೆ ಎಕ್ಸ್ ಪ್ಲಸ್ ಎ ಮತ್ತು ಎಕ್ಸ್ ಪ್ಲಸ್ ಬಿ ಸೂತ್ರ ಅಪ್ಲೈ ಮಾಡ್ಬೋದು. ಇಲ್ಲಿ ಎಕ್ಸ್ ಪ್ಲಸ್ ಎ ಇಂಟು ಬ್ರಿಕೆಟ್ ಎಕ್ಸ್ ಪ್ಲಸ್ ಬಿ ಸೂತ್ರ ಏನು ನೋಡ್ರಿ, x² + x ((x + b) ಪ್ಲಸ್ ಎ ಬಿ ಸೂತ್ರ ಅದ. ಇದರಲ್ಲಿ ಸೂತ್ರವನ್ನು ಬಳಕೆ ಮಾಡ್ಕೊಂಡು ನಾವು ಲೆಕ್ಕವನ್ನು ಮಾಡ್ಬೋದು. ಇದನ್ನು ಗುಣಾಕಾರ ಮಾಡ್ಬೋದು. ಅಂದರೆ x² + x ((x + b) ಅಂದರೆ ಎ ಅಂದರೆ 4 ಅದ, ಬಿ ಅಂದರೆ ಮೈನಸ್ 7 ಅದಕ್ಕೆ 4 − 7 ಪ್ಲಸ್ ಎ ಬಿ ಅಂದರೆ ಎ ಅಂದರೆ 4 ಅದ, ಬಿ ಅಂದರೆ 7 ಅದ, ಅದಕ್ಕೆ 4 × −7 ಇಟ್ಟಿದ್ದೀನಿ. 4 × −7 =11/30. ಅಂದರೆ ಎಕ್ಸ್ ಪ್ಲಸ್ ಎಂಟು ಬ್ರಿಕೆಟ್ ಎಕ್ಸ್ ಪ್ಲಸ್ ಬಿ ಅಂದರೆ ಇಲ್ಲಿ ಸೂತ್ರ ಅಂದರೆ ಎಕ್ಸ್ ಎಕ್ಸ್ ಅದ, ಅದಕ್ಕೆ ಇಲ್ಲಿ ಎ ಅಂದ್ರೆ 4 ಅದ, ಬಿ ಅಂದರೆ −7. ಈ ಸೂತ್ರನ ಅಳವಡ್ಕೊಂಡು ಈ ಗುಣಾಕಾರ ಮಾಡೋಕ್ಕೆ ಈ ಪದ್ಧತಿಯಲ್ಲಿ ಇಟ್ಟಿದ್ದೇವೆ. ಈ ಪದ್ಧತಿಯಲ್ಲಿ =11/30 ಹಂಗದ ಹಂಗೆ ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ 1 × x ಒಂದು ಎಕ್ಸ್ −(+−) 7 −(+−) 1 × 4 = 4 = ಇನ್ನು ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಎರಡು ಕ್ಯಾನ್ಸಲ್ ಅದು ಅದು ಇದು ಮೈನಸ್ 7 ಅದ, ಇದು −4 ಅದ. −-, ಇದ್ದಾಗ ಎರಡು ಕೂಡಿಸಿ ಮೈನಸ್ ಇಡಬೇಕು. ಅದಕ್ಕೆ 7 + 4 ಕೂಡಿಸಿರಿ 11 − 11 −(x²) ಪ್ಲಸ್ ಇಲ್ಲಿ ನೋಡ್ರಿ, ಇದು ಒಂದು ಮೈನಸ್ ಅದ, ಇದೊಂದು ಪ್ಲಸ್ ಅದ, ಕಳಿಬೇಕು. 7 × 4 ಕಳೆದ್ರೆ −3, ದೊಡ್ಡ ಅಂಕಿ ಚಿನ್ನ ಮೈನಸ್ ಅದು −3 x² −3. ಇನ್ನು ಪ್ಲಸ್ ಇಂಟು ಮೈನಸ್ ಮೈನಸ್ 4 × 7 = 28 =11/30 ಹಂಗದ ಹಂಗೆ ಇಟ್ಟೆ. ನೆಕ್ಸ್ಟ್ ಇನ್ನು ಮತ್ತೆ ಹೊಳ್ಳಿ, ಇದು 30 ಈ ಕಡೆ, ಇದು 30 ಬಲಗಡೆಗೆ ಛೇದದ, ಎಡಗಡೆ ತೊಗೊಂಬಂದ್ರೆ ಗುಣಾಕಾರ ಆಗ್ತದೆ. −11 × 30 = ಇದು x² + (+−−)(-3x) ಐತೆ. −3x − 28 ಎಡಗಡೆಗದ ಛೇದ, ಅದು ಬಲಗಡೆ ತೊಗೊಂಡ್ರೆ 11 ಗುಣಾಕಾರ ಐತೆ. ಇದಕ್ಕೆ ಓರೆ ಗುಣಾಕಾರ ಮಾಡೋದಂತಾರೆ. ಈ 30 ಈ ಕಡೆ ತರೋದು, ಈ x² − 3x − 28 ಈ ಕಡೆ ತರೋದು, ಇದಕ್ಕೆ ಓರೆ ಗುಣಾಕಾರ ಅಂತಾರೆ. ಅವಾಗ ಈಗ ನೋಡ್ರಿ, ಇಲ್ಲಿ 11 ಅದ, ಇಲ್ಲಿ 11 ಅದ, ಈ 11 ಕಡೆ ತೊಗೊಂಬಂದ್ರೆ ಬಾಗಿಲೇ ಆಗ್ತದೆ ಅಥವಾ ಈ 11 ಕಡೆ ತೊಗೊಂಡ್ರೆ ಬಾಗಿಲೇ ಆಗ್ತದೆ. ಅದಕ್ಕೆ 11 ಛೇದ ಛೇದ ಹೋಯಿತು. ಹೋದಾಗ −(+−) 31 + 30 ಇನ್ನು 1 ಇವೆಲ್ಲ ಗುಣಾಕಾರ ಮಾಡಿದಾಗ ಇಷ್ಟೇ ಬರ್ತದೆ. ಅದಕ್ಕೆ −3x − 28 ಆಯಿತು. ಇನ್ನು ಇದು −30 ಅದ, ಎಡಗಡೆಗೆ ಬಲಗಡೆ ಸ್ಥಳಾಂತರ ಮಾಡೋಣ, ಅವಾಗ +30 ಆಗ್ತದೆ.
ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರ್ ಎಕ್ಸ್ ಮೈನಸ್ ಇಪ್ಪತ್ತೆಂಟು ಪ್ಲಸ್ ಮೂವತ್ತು ಇಸ್ಕೊಂಡು ಜೀರೋ. ಈಗ ಸಂಕ್ಷಿಪ್ತ ಮಾಡೋಣ ಮಾತಾಡಿ. ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಇಡ್ರಿ, ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಎಕ್ಸ್ ಇಡ್ರಿ. ಇಲ್ಲಿ ಎರಡು ಅಂಕಿ ಅದಾವೆ ನೋಡ್ರಿ, ಇದು ಮೂವತ್ತು ಪ್ಲಸ್ ಮೂವತ್ತದ, ಇದು ಮೈನಸ್ ಇಪ್ಪತ್ತೆಂಟು ಅದ. ಒಂದು ಮೈನಸ್ ಅದ, ಒಂದು ಪ್ಲಸ್ ಅದ, ಕಳೆಯಲಿಕ್ಕೆ ಬರ್ತದೆ. ಅದಕ್ಕೆ ಪ್ಲಸ್ ಮೂವತ್ತರೊಳಗೆ ಇಪ್ಪತ್ತೆಂಟು ಕಳ್ರಿ, ಎರಡು ಪ್ಲಸ್ ಎರಡು ದೊಡ್ಡ ಅಂಕಿ ಚಿನ್ನ ನೆಡೋಣ. ಅವಾಗ ಪ್ಲಸ್ ಎರಡು ಈಜ್ಕೊಳ್ ಟು ಜೀರೋ ಆಯಿತು. ಇದೊಂದು ನಮಗೆ ವರ್ಗ ಸಮೀಕರಣ ಬಂತು. ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟು ಈಜ್ಕೊಳ್ ಟು ಜೀರೋ. ನೋಡು ಈ ರೀತಿ ಕೊಟ್ಟಿದ್ರು ಅವರು, ನಾವು ಯಾವುದೇ ರೀತಿ ಕೊಟ್ಟಿದ್ರು ಕೂಡ ನಾವು ವರ್ಗ ಸಮೀಕರಣ ರೂಪಕ್ಕೆ ನಾವು ಈ ರೀತಿ ಮಾಡ್ಕೊಬೇಕು, ಆದರ್ಶ ರೂಪಕ್ಕೆ ಮಾಡ್ಕೋಬೇಕು. ಎ ಎಕ್ಸ್ ಸ್ಕ್ವೇರ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜ್ ಕೊಟ್ಟು ಜೀರೋ ರೂಪಕ್ಕೆ ಮಾಡ್ಕೋಬೇಕು. ನಾವು ಯಾವಾಗ ಮಾಡ್ಕೊಂಡೇವು, ಲಸತ್ಕೊಂಡು ಮಾಡ್ಕೊಂಡೆವು ಅಥವಾ ಲಸತ್ಕೊಂಡು ಈ ರೀತಿ ಮಾಡಿದೆವು. ಇವುಗಳನ್ನು ಸೂತ್ರ ಈ ರೀತಿನೂ ಬಳಸ್ಬೋದು, ಈ ರೀತಿ ಗುಣಾಕಾರ ಮಾಡೋಕ್ಕೂ ಮಾಡ್ಬೋದು. ಎಕ್ಸ್ ಇಂಟು ಎಕ್ಸ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಮೈನಸ್ ಸೆವೆನ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಇಂಟು ಎಕ್ಸ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಏಳು ಇಪ್ಪತ್ತೆಂಟು. ಏಳು ಎಕ್ಸ್ದಾಗ ಮೂರು ನಾಲ್ಕು ಎಕ್ಸ್ ಕಳೀರಿ, ಮೂರು ಎಕ್ಸ್ ದೊಡ್ಡ ಕಿಚಿನ್ ಮೈನಸ್. ಈ ರೀತಿ ಗುಣಾಕಾರ ಮಾಡಿದ್ರೂ ನಾವು ಇದನ್ನು ಛೇದವನ್ನು ಸಂಕ್ಷಿಪ್ತ ಮಾಡ್ಬೋದು, ಅಥವಾ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಸೂತ್ರವನ್ನು ಕೊಟ್ಟು ಛೇದವನ್ನು ಸಂಕ್ಷಿಪ್ತ ಮಾಡ್ಬೋದು. ಇನ್ನು ಎಕ್ಸ್ ಇಜ್ ಕೊಟ್ಟು ಸೂತ್ರ ಪಾಲಿ ಮಾಡ್ಬೋದು. ಎಕ್ಸ್ ಇಜ್ ಕೊಟ್ಟು ಹೇಳ್ರಿ ಹೇಳ್ರಿ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಪನ್ ಟು ಎ. ಇಲ್ಲಿ ಅಂದರೆ ಎಷ್ಟದ ಹೇಳ್ರಿ, ಹೇಳ್ರಿ ಎಷ್ಟಿದೆ ಅಂದರೆ ಒಂದು. ಬಿ ಅಂದರೆ ಎಷ್ಟದ ಹೇಳ್ರಿ, ಹೇಳ್ರಿ ಎಷ್ಟದ ಮೈನಸ್ ಮೂರು. ಸಿ ಅಂದರೆ ಎಷ್ಟದ ಹೇಳ್ರಿ, ಹೇಳ್ರಿ ಪ್ಲಸ್ ಟು ಅದ. ಇದರ ಬೆಲೆ ತುಂಬೋಣ ಹೇಳ್ರಿ, ಇನ್ನ ಮೈನಸ್ ಮೈನಸ್ ಹೇಳ್ರಿ, ಬ್ರಾಕೆಟ್ ಹಾಕ್ರಿ, ಯಾಕಂದರೆ ಬಿದು ಮೈನಸ್ ಬಂದದ ಅದಕ್ಕೆ ಮೈನಸ್ ಮೈನಸ್ ಇಂಟು ಬ್ರಾಕೆಟ್ ಮೈನಸ್ ತ್ರೀ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ತ್ರೀ ಸ್ಕ್ವೇರ್ ಮೈನಸ್ ನಾಲ್ಕು ಗುಂಡ್ಲೆ ಎ ಅಂದರೆ ಒಂದು, ಸಿ ಅಂದರೆ ಪ್ಲಸ್ ಟು, ನಾಲ್ಕು ಗುಂಡ್ಲೆ ಒಂದು ಗುಂಡ್ಲೆ ಪ್ಲಸ್ ಟು ಡಿವೈಡ್ ಬೈ ಎರಡು ಗುಂಡ್ಲೆ ಒಂದು. ನೆಕ್ಸ್ಟ್ ಸಂಕ್ಷಿಪ್ತ ಮಾಡೋಣ, ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರಕ್ಕೆ ಮೂರು ಪ್ಲಸ್ ಆರ್ ಮೈನಸ್ ರೂಟ್ ಮೈನಸ್ ಮೂರನ್ನು ಎರಡು ಸಲ ಗುಣಾಕಾರ ಮಾಡಿದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಮೂರಲೇ ಒಂಬತ್ತು. ಇನ್ನು ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಒಂದೇ ನಾಲ್ಕು, ನಾಲ್ಕು ಎರಡಲೇ ಎಂಟು, ಒಂಬತ್ತು ಮೈನಸ್ ಎಂಟು ಡಿವೈಡ್ ಬೈ ಎರಡು ಒಂದೇ ಎರಡು ಈಜ್ಕೊಳ್ ಟು ತ್ರೀ ಪ್ಲಸ್ ಆರ್ ಮೈನಸ್ ಒಂಬತ್ತರಾಗ ಎಂಟು ಕಳೀರಿ ಒಂದು. ನೆಕ್ಸ್ಟ್ ಮೂರು ಪ್ಲಸ್ ಆರ್ ಮೈನಸ್ ಒಂದರ ವರ್ಗಮೂಲ ಒಂದೇ ಡಿವೈಡ್ ಬೈ ಟು ಆಯಿತು. ಇನ್ನು ಎರಡು ಬೆಲೆ ಅದಾವೆ ಪ್ಲಸ್ ಆರ್ ಮೈನಸ್, ಒಂದು ಸಲ ಪ್ಲಸ್ ತೊಗೊಳೋಣ, ಒಂದು ಸಲ ಮೈನಸ್ ತೊಗೊಳೋಣ. ಎಕ್ಸ್ ಈಕ್ವಲ್ ಟು ತ್ರೀ ಪ್ಲಸ್ ಒನ್ ಡಿವೈಡ್ ಬೈ ಟು ಅಥವಾ ಎಕ್ಸ್ ಈಕ್ವಲ್ ಟು ತ್ರೀ ಮೈನಸ್ ಒನ್ ಡಿವೈಡ್ ಬೈ ಟು. ಮೂರು ಒಂದು ಕೂಡಿಸ್ರಿ ನಾಲ್ಕು ಡಿವೈಡ್ ಬೈ ಎರಡು, ಮೂರಾಗ ಒಂದು ಕಳೀರಿ ಎರಡು ಡಿವೈಡ್ ಬೈ ಎರಡು. ಇಲ್ಲಿ ಎರಡು ಒಂದೇ ಎರಡು, ಎರಡು ಎರಡೇ ನಾಲ್ಕು, ಎಕ್ಸ್ ಈಕ್ವಲ್ ಟು ಟು. ಇಲ್ಲಿ ಎರಡು ಒಂದೇ ಎರಡು, ಎರಡು ಒಂದೇ ಎರಡು, ಎಕ್ಸ್ ಈಕ್ವಲ್ ಟು ಒಂದು. ಮೂಲಗಳು ಯಾವ್ಯಾವ ಇದು, ಈ ಸಮೀಕರಣದ ಮೂಲಗಳು ಎರಡು ಮತ್ತು ಒಂದು. ಈ ರೀತಿ ಲೆಕ್ಕಗಳನ್ನ ನಿಧಾನವಾಗಿ ಒಂದ್ಸಲ ವಿಡಿಯೋ ನೋಡಿ, ಪದೇ ಪದೇ ವಿಡಿಯೋ ನೋಡಿ, ಮತ್ತೆ ಪುನಃ ವಿಡಿಯೋ ನೋಡಲಾರ್ದೆ ಬಿಡಿಸೋದನ್ನು ಮಾಡಬೇಕು. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ.